हेलो फ्रेंड्स, ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶೋಭಾ. ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿ ಬಂದು ಒಂದು ಸೂಪರ್ ಟೇಸ್ಟಿ ಆಗಿರುವಂತ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಬಿರಿಯಾನಿ. ಈ ಎಗ್ ಬಿರಿಯಾನಿನ ನಾವು ತುಂಬಾ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಒಂದು 2.5 ರಿಂದ 3 ಲೀಟರ್ ಅಷ್ಟು ನೀರನ್ನ ಹಾಕೊಂಡು ಅದು ಕಾಯ್ದ್ಮೇಲೆ ಒಂದು 3 ಏಲಕ್ಕಿಕಾಯಿ ಮತ್ತೆ ಒಂದು 5-6 ಲವಂಗ, 1 ಇಂಚ್ ಆಗೋಷ್ಟು ಚಕ್ಕೆ, 1 ಪಲಾವೆಲೆ, ಮತ್ತೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ, 1 ಟೀಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ, ಮತ್ತೆ 1 6-7 ಮೆಣಸು, ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ನೀವು ಎಣ್ಣೆ ಇಲ್ಲ ಅಂತ ಅಂದ್ರೆ ತುಪ್ಪನೂ ಹಾಕೊಬಹುದು. ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಅನ್ನಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಈ ನೀರು ಕುದಿಯೋದಿಕ್ಕೆ ಶುರು ಆದ್ಮೇಲೆ ಅಕ್ಕಿನ ಹಾಕೊಬೇಕು. ಇಲ್ಲಿ ನಾನು 2 ಕಪ್ ಅಷ್ಟು ಬಾಸುಮತಿ ಅಕ್ಕಿನ ಒಂದು ಚೆನ್ನಾಗೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು 1/2 ಗಂಟೆ ನೆನೆಸ್ಕೊಂಡು ಹಾಕೊಂತಿದ್ದೀನಿ. ನೀವು ರೆಗ್ಯುಲರ್ ಆಗಿ ಯಾವ ಅಕ್ಕಿನ ಉಪಯೋಗಿಸ್ತೀರಾ ಆ ಅಕ್ಕಿನಲ್ಲೂ ಮಾಡ್ಕೊಬಹುದು. ನೋಡಿ, ಹಾಕೊಂಡು ಉರಿನ ಮೀಡಿಯಂ ಹೀಟ್ ಅಲ್ಲಿ ಇಟ್ಕೊಂಡು ಈ ಅಕ್ಕಿ ಒಂದು 80-90% ಕುಕ್ ಆಗ್ಬೇಕು. ಸೊ ಅಲ್ಲಿ ತನಕ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಳ್ಳಿ. ನೋಡಿ, ಅನ್ನ ಬೆಂದ ಮೇಲೆ ನಿಮ್ಗೆ ಈ ತರ ಈಸಿಯಾಗಿ ಬ್ರೇಕ್ ಆಗ್ಬೇಕು. ಸೊ ಅಲ್ಲಿ ತನಕ ಬೇಯಿಸ್ಕೊಂಡ್ಮೇಲೆ ಈ ನೀರನ್ನ ಸೋರ್ದಕ್ಕೊಂಬಿಟ್ಟು ಅನ್ನನ ಒಂದು ಪ್ಲೇಟ್ ಇಂದ ಮುಚ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ಇಲ್ಲಿ ನಾನು 6 ಬೇಯಿಸಿರುವಂತ ಎಗ್ನ ತಗೊಂಡಿದೀನಿ ಒಂದು ಬೌಲ್ ಅಲ್ಲಿ. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು, ಮತ್ತೆ 1/2 ಟೀಸ್ಪೂನ್ ಆಗುವಷ್ಟು ಖಾರದ ಪುಡಿ, ಮತ್ತೆ ಒಂದೇ ಒಂದ್ ಚಿಟಿಕೆ ಅಂದ್ರೆ 1/2 ಟೀಸ್ಪೂನ್ ಗಿಂತ ಸ್ವಲ್ಪ ಕಮ್ಮಿ ಅರಶಿನ ಪುಡಿನ ತಗೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಮಸಾಲೆ ಎಗ್ಗನ್ನ ಮಾಡ್ಕೊಳ್ಳೋದ್ರಿಂದ ಈ ಬಿರಿಯಾನಿಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚಾಕು ಇಲ್ಲ ಒಂದು ಫೋರ್ಕ್ ಇಂದ ಈ ತರ ಚುಚ್ಕೊಬೇಕು. ನೋಡಿ, ಈ ತರ ಚುಚ್ಕೊಳೋದ್ರಿಂದ ಈ ಎಗ್ಗಳು ಚೆನ್ನಾಗಿ ಮಸಾಲಾನ ಇಟ್ಕೊಳುತ್ತೆ ಒಳಗಡೆ, ಮತ್ತೆ ತಿನ್ಬೇಕಾದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಬಿರಿಯಾನಿ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಚುಚ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದ್ಮೇಲೆ ನಾವೇನ್ ರೆಡಿ ಮಾಡ್ಕೊಂಡಿದ್ವಿ ಎಗ್ ಆ ಎಗ್ನ ಹಾಕೊಂಡು ಉರಿನ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 1-2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ತರ ಹುರ್ಕೊಂಡು ಆ ಎಗ್ನ ರೆಡಿ ಮಾಡ್ಕೊಂಡು ಒಂದ್ ಪಕ್ಕಕ್ಕೆ ಇಟ್ಕೊಳ್ಳಿ. ಇಲ್ಲಿ ನಾನು ಇನ್ನೊಂದು ಪಾತ್ರೆಗೆ 1-3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದೀನಿ. ಅದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಈರುಳ್ಳಿನ ಅಂದ್ರೆ ಮೀಡಿಯಂ ಸೈಜ್ 3 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಬಿಟ್ಟು ಈ ಎಣ್ಣೆಯಲ್ಲಿ ಹುರ್ಕೊಂತಿದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಫ್ರೈಡ್ ಆನಿಯನ್ ಇದ್ರೆ ಈ ಸ್ಟೆಪ್ ನ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ 300 ಗ್ರಾಮ್ ಆಗುವಷ್ಟು ಈರುಳ್ಳಿನ ತಗೊಂಡಿದೀನಿ. ನೋಡಿ, ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ ಅಲ್ಲಿ ತನಕ ಹುರ್ಕೊಂಬಿಟ್ಟು ಈ ಈರುಳ್ಳಿನ ನೀವು ಒಂದು ಪೇಪರ್ ಟವಲ್ ಮೇಲೆ ಹಾಕೊಂಬಿಟ್ಟು ಇಟ್ಕೊಬೇಕು. ಇವಾಗ ಇಲ್ಲಿ ನಾನು ಅದೇ ಎಣ್ಣೆಗೆನೆ 1 ಇಂಚ್ ಆಗುವಷ್ಟು ಚಕ್ಕೆ, ಮತ್ತೆ 1-2 ಮರಾಠಿ ಮೊಗ್ಗು, 1 ಸ್ಟಾರ್ ಹೂವು, ಮತ್ತೆ 1-3 ಏಲಕ್ಕಿಕಾಯಿ, ಮತ್ತೆ 1-4-5 ಲವಂಗನ ಹಾಕೊಂಬಿಟ್ಟು ಜಸ್ಟ್ 1-30 ಸೆಕೆಂಡ್ ಹಂಗೆ ಹುರ್ಕೊಂತಿದ್ದೀನಿ. ಅದು ಸ್ವಲ್ಪ ಘಮ ಬಿಡ್ಲಿ ಅನ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಬಿಟ್ಟು ಜಸ್ಟ್ 1-30 ಸೆಕೆಂಡ್ ಇಂದ 1 ನಿಮಿಷ ಹುರ್ಕೊಳ್ಳಿ. ಈ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಈ ತರ 1-30 ಸೆಕೆಂಡ್ ಅದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ 1-2 ಹಸಿರು ಮೆಣಸಿನ್ಕಾಯಿನ ಸೇರ್ಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಜಸ್ಟ್ ಇದನ್ನು ಅಷ್ಟೆ 1-30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಇಲ್ಲಿ ನಾನು ಎಗ್ಗನ್ನ ಹುರ್ಕೊಂಡಲ್ಲ ಆ ಎಣ್ಣೆನೂ ಸಹ ಇದಕ್ಕೆ ಹಾಕೊಂಡಿದ್ದೀನಿ. ಅದು ಸಣ್ಣದು ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನೋಡಿ, ಹುರ್ಕೊಂಡಾದ್ಮೇಲೆ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಖಾರದ ಪುಡಿ, 1/2 ಟೀಸ್ಪೂನ್ ಅಷ್ಟು ಅರಶಿನ ಪುಡಿ, 1/2 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ, ಮತ್ತೆ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲೆ, 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಮತ್ತೆ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪನ್ನ ಹಾಕೊಂಬಿಟ್ಟು ಜಸ್ಟ್ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಉರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಬಿಟ್ಟು ಹುರ್ಕೊಬೇಕು. ಈ ಮಸಾಲಾಗಳದ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ 1-2 ಮೀಡಿಯಂ ಸೈಜ್ದು ಟೊಮೆಟೊ ಹಣ್ಣನ್ನ ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕೊಂತಿದ್ದೀನಿ. ಹಾಕೊಂಬಿಟ್ಟು 1-2-3 ನಿಮಿಷ ಉರಿನ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದು ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತಲ್ಲ ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಫ್ರೈಡ್ ಆನಿಯನ್ ಸೇರಿಸ್ಕೊಬೇಕು. ಫ್ರೈಡ್ ಆನಿಯನ್ ಇಲ್ಲಿ ನಾನು 1/4 ಭಾಗದಷ್ಟು ಹಾಕೊಂಡಿದೀನಿ. 1/4 ಭಾಗದಷ್ಟು ಕೊನೆಯಲ್ಲಿ ಗಾರ್ನಿಶಿಂಗ್ ಅಂತ ಇಟ್ಕೊಂಬಿಟ್ಟು ನೀವು ಬೇಕಿದ್ರೆ ಈ ಫ್ರೈಡ್ ಆನಿಯನ್ ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕೊಂಬಹುದು. ಚೆನ್ನಾಗೆಲ್ಲ ಒಂದ್ಸರಿ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಎಗ್ಗನ್ನ ಹಾಕೊಂಡು ಅದೇ ಬೌಲ್ಗೆನೆ 100 ml ಆಗುವಷ್ಟು ನೀರನ್ನ ಹಾಕೊಂಬಿಟ್ಟು ಹಾಕೊಂತಿದ್ದೀನಿ. ಮತ್ತೆ ಇಲ್ಲಿ ನಾನು 1 ಮೀಡಿಯಂ ಸೈಜ್ದು
ಆಲೂಗಡ್ಡೆನ ಕಟ್ ಮಾಡ್ಕೊಂಬಿಟ್ಟು ಹಾಕೊಂಡಿದ್ದೀನಿ. ಇದು ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಆಲೂಗಡ್ಡೆನ, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಈ ಆಲೂಗಡ್ಡೆನ ಬೇಯೋದಕ್ಕೆ ಬಿಡಬೇಕು. ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಒಂದು 4 ರಿಂದ 5 ನಿಮಿಷ ಅದು ಚೆನ್ನಾಗೆಲ್ಲ ಬೇಯಿಸ್ಕೊಂಡ ಮೇಲೆ ಇಲ್ಲಿ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ. ಮೊಸರನ್ನ ಹಾಕೊಂಡ್ಬಿಟ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು, ಇಲ್ಲ ಅಂತಂದ್ರೆ ಅದು ಮೊಸರು ಹಾಕೋ ತಕ್ಷಣ ದುದ್ದೆ ಆಗ್ಬಿಡುತ್ತೆ. ಸೊ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಮಸಾಲೆ ಏನಿದೆ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಡೋ ತನಕ, ಮೊಸರೆಲ್ಲ ಬೆಂದ್ಕೊಂಬಿಟ್ಟು ಅದು ಎಣ್ಣೆ ಬಿಟ್ಟು ಸಪ್ರೇಟ್ ಆಗೋ ತನಕ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ನೋಡಿ, ಒಂದು 4-5 ನಿಮಿಷ ಆದ್ಮೇಲೆ ಅದು ಎಣ್ಣೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಸಪ್ರೇಟ್ ಆಗಿದೆ. ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ನೀವು ಇದಕ್ಕೆ ಅನ್ನನ ಸೇರಿಸ್ಕೊಬೇಕು. ಅನ್ನ ಸೇರಿಸ್ಕೊಳೋದಕ್ಕೂ ಮುಂಚೆನೆ ಸ್ವಲ್ಪ ಫ್ರೈಡ್ ಆನಿಯನ್ ನಾವೇನು ಮಿಕ್ಕೊಂಡಿತ್ತಲ್ಲ ಅದನ್ನ ಹಾಕ್ಕೊಳ್ಳಿ, ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂಬಿಟ್ಟು ಅನ್ನನ ಹಾಕೊಬೇಕು. ಇಲ್ಲಿ ನಾನು 2 ಕಪ್ ಅಷ್ಟೇ ಅನ್ನನ ಮಾಡಿರೋದ್ರಿಂದ ಒಂದೇ ಸರಿ ಹಾಕೊಂಬಿಟ್ಟು ಮಾಡ್ಕೊತಿದ್ದೀನಿ. ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿ ಅಂದ್ರೆ ಜಾಸ್ತಿ ಅನ್ನನ ಮಾಡ್ಕೊಂಡಿದ್ರೆ ಈ ಗ್ರೇವಿನ ಡಿವೈಡ್ ಮಾಡ್ಕೊಳ್ಳಿ, 2 ಭಾಗ ಆಗಿ ಡಿವೈಡ್ ಮಾಡ್ಕೊಂಬಿಟ್ಟು ಲೇಯರ್ ಆಗಿ ಮಾಡ್ಕೊಬಹುದು. ಇಲ್ಲಿ ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಒಂದೇ ಸರಿ ಅನ್ನನ ಹಾಕೊಂಬಿಟ್ಟು ಮಾಡ್ಕೊತಿದ್ದೀನಿ. ನೋಡಿ, ಹಾಕೊಂಬಿಟ್ಟು ಅದನ್ನ ಚೆನ್ನಾಗೆಲ್ಲ ಒಂದ್ಸರಿ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ. ಲೆವೆಲ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲ್ಗೆ ಒಂದ್ ಸ್ವಲ್ಪ ಯೆಲ್ಲೋ ಕಲರ್ ಫುಡ್ ಕಲರ್ನ ಹಾಕೊಂಬಿಟ್ಟು ಹಾಕೊಂತಿದ್ದೀನಿ. ಇದು ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಬಹುದು, ಇದು ಕಂಪ್ಲೀಟ್ ಆಗಿ ಆಪ್ಷನ್ ಅಲ್ಲ ಅಷ್ಟೇನೆ. ಹಾಕೊಂಬಿಟ್ಟು ಮೇಲ್ಗಡೆ ಇನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಹಾಕೊಳ್ಳಿ, ಮತ್ತೆ ಫ್ರೈಡ್ ಆನಿಯನ್ ನಾವೇನು ಅವಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೈಡ್ ಆನಿಯನ್ ಅವನು ಹಾಕೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೊಂತಿದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಈ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ತುಪ್ಪನ ಹಾಕೊಂಡು ಮಾಡ್ಕೊಳ್ಳಿ. ಹಾಕೊಂಬಿಟ್ಟು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಸ್ಟೌವ್ನ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ರಿಂದ 12 ನಿಮಿಷ ದಮ್ ಆಗೋದಕ್ಕೆ ಬಿಡಬೇಕು. ನೋಡಿ, ಒಂದು 10 ರಿಂದ 12 ನಿಮಿಷ ಆದಮೇಲೆ ನಮಗೆ ಸೂಪರ್ ಆಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಎಗ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ನಮ್ಗೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ನಮ್ಮ ಮನೆಗಳಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಬಿರಿಯಾನಿನ ಮಾಡ್ಕೊಬೋದು. ಸೊ ಇದನ್ನು ನೀವು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಬೋದು, ಇಲ್ಲ ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಎಗ್ ಬಿರಿಯಾನಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.